ಮೊನ್ನೆಯಷ್ಟೇ ಡಿಕೆ ಶಿವಕುಮಾರ್ ಅವರಿಗೆ ಜಾಮೀನು ಸಿಕ್ಕಿ ತಿಹಾರ್ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿರುವ ಈ ನಿಂಬೆ ಹಣ್ಣು ಮತ್ತು ಡಿಕೆ ಶಿವಕುಮಾರ್ ಅವರ ಗಡ್ಡ ಬಿಟ್ಟಿರುವುದು ಈಗ ಎಲ್ಲ ಕಡೆ ಚರ್ಚೆಯಾಗುತ್ತಿದೆ. ಅಸಲಿಗೆ ಡಿಕೆ ಶಿವಕುಮಾರ್ ಅವರಿಗೆ ಈ ನಿಂಬೆ ಹಣ್ಣನ್ನ ಕೊಟ್ಟಿದ್ಯಾರೋ ಮತ್ತು ಯಾರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಡಿಕೆ ಶಿರವರು ಗಡ್ಡ ಬಿಟ್ಟಿದ್ದಾರೆ ಗೊತ್ತಾ? ಇದರ ಬಗ್ಗೆ ಖುದ್ದು ಡಿಕೆ ಶಿರವರು ಏನು ಹೇಳಿದ್ದಾರೆ ನೋಡುವ ಮುನ್ನ, ಕಾನೂನಿನ ಮುಂದೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರೂ ಸಮಾನರೇ ಅಂತ ನಿಮಗೆ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಗಣೇಶ ಹಬ್ಬದ ದಿನ ಡಿಕೆ ಶಿವಕುಮಾರ್ ಅವರನ್ನು ಇಡಿ ಅರೆಸ್ಟ್ ಮಾಡಿತ್ತು. ಈಗ ದೀಪಾವಳಿಗೆ ಅವರು ಹೊರಬಂದಿದ್ದಾರೆ. ಡೆಲ್ಲಿ ಹೈಕೋರ್ಟ್ನಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಬೇಲ್ ಸಿಗುತ್ತಿದ್ದಂತೆಯೇ ಕನಕಪುರ ಸೇರಿದಂತೆ ಕರ್ನಾಟಕದಾದ್ಯಂತ ಡಿಕೆ ಶಿ ಬೆಂಬಲಿಗರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಇನ್ನ ಡಿಕೆ ಶಿವಕುಮಾರ್ ಅವರು ಗಡ್ಡ ಬಿಟ್ಟಿರೋದು ಯಾಕೆಂದರೆ ಅವರು ತಮ್ಮ ಮನೆ ದೇವರಾದ ಕಬ್ಬಾಳಮ್ಮನನ್ನು ದರ್ಶನ ಪಡೆದ ನಂತರವೇ ಗಡ್ಡ ತೆಗೆಯೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ನಿಂಬೆ ಹಣ್ಣನ್ನು ಸಹ ಡಿಕೆ ಶಿವಕುಮಾರ್ ಅವರಿಗೆ ಒಳ್ಳೆಯದಾಗಲಿ ಎಂದು ಅವರ ತಮ್ಮನೇ ಕೊಟ್ಟಿರೋದು ಎಂದು ಕೂಡ ಖುದ್ದು ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಇನ್ನು ನಾನು ಯಾವುದೇ ಕೊಲೆ ದರೋಡೆ ಮಾಡಿಲ್ಲ, ಕೇವಲ ಆಸ್ತಿ ಸಂಪಾದಿಸಿದ್ದೇನೆ ಅಷ್ಟೇ ಎಂದು ಮಾಧ್ಯಮದವರಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಜೈಲಿನಿಂದ ಹೊರಗಡೆ ಬಂದಿರೋದು ನಿಮಗೆ ಖುಷಿ ತಂದಿದ್ಯಾ, ಎಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.